ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕವಿ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತಿನ ರೆಸಿಪಿಯಲ್ಲಿ ಪನ್ನೀರ್ನ ಉಪಯೋಗಿಸ್ಕೊಂಡು ಪನ್ನೀರ್ ಗ್ರೇವಿ ಬುರ್ಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿರುತ್ತೆ. ರೊಟ್ಟಿ, ಚಪಾತಿ, ಪುಲ್ಕ, ಪೂರಿ, ಪರೋಟ ನಾನ್ ಜೊತೆಗೆ ಸೂಪರಾದಂತಹ ಕಾಂಬಿನೇಷನು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ 200 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ರೆಡಿಮೇಡ್ ಪನ್ನೀರ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಾದರೆ ಮನೆಯಲ್ಲೇ ಫ್ರೆಶ್ ಆಗಿ ಪನ್ನೀರ್ನ ಮಾಡಿಕೊಂಡು ಹೋಮ್ಮೇಡ್ ಪನ್ನೀರ್ನಲ್ಲಿ ಕೂಡ ಮಾಡ್ಕೋಬೋದು. ಪನ್ನೀರ್ನ ನಾನು ಈ ರೀತಿ ಸಣ್ಣದಾಗಿ ತುರ್ಕೊಳ್ತಾ ಇದ್ದೀನಿ. ನೀವು ಹೋಮ್ಮೇಡ್ ಪನ್ನೀರ್ನಲ್ಲಿ ಮಾಡೋದಾದರೆ ನೀವು ಡೈರೆಕ್ಟಾಗಿ ಹಾಗೆಯೇ ಸ್ವಲ್ಪ ಕೈನಲ್ಲೇ ಪುಡಿ ಮಾಡಿಬಿಟ್ಟು ಹಾಕ್ಬೋದು. ಏಕೆಂದರೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಪನ್ನೀರು ಸ್ವಲ್ಪ ಮೃದುವಾಗಿರುತ್ತೆ, ಹಾಗಾಗಿ ಈ ರೀತಿ ತುರಿಯೋ ಅವಶ್ಯಕತೆ ಇರೋದಿಲ್ಲ. ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆಗೆ ಸ್ವಲ್ಪ ಬೆಣ್ಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆಯಲ್ಲೇ ಕೂಡ ಮಾಡ್ಕೋಬಹುದು, ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಣ್ಣೆ ಕರಗಿದ ನಂತರ ನಾನಿಲ್ಲಿ 1/2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಬದಲಾಗಿ ನೀವು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರುವಂತಹ ಶುಂಠಿ ಹಾಗೆಯೇ ಬೆಳ್ಳುಳ್ಳಿಯನ್ನು ಕೂಡ ನೀವು ಇದಕ್ಕೇ ಸೇರಿಸ್ಕೋಬೋದು. ಇದರಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು 3-4 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಗ್ರೇವಿ ಬುರ್ಜಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇಲ್ಲಿ ದೊಡ್ಡ ಸೈಜ್ನ 3 ಈರುಳ್ಳಿಯನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸ್ವಲ್ಪ ಹೆಚ್ಚಾಗಿ ಬಳಸೋದ್ರಿಂದ ಗ್ರೇವಿನೂ ಕೂಡ ಸ್ವಲ್ಪ ಜಾಸ್ತಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪೌಡ್ರು, 1.5 ಸ್ಪೂನಷ್ಟು ನಾನಿಲ್ಲಿ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಗರಂ ಮಸಾಲ 1/4 ಚಮಚದಷ್ಟು. ಇವೆಲ್ಲವನ್ನು ಸೇರಿಸ್ಕೊಂಡ ನಂತರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆಯೇ ಮಸಾಲೆಯಲ್ಲಿರುವಂತಹ ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರೈ ಮಾಡ್ಕೊಂಡು ಆಗಿದೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ದೊಡ್ಡ ಸೈಜ್ನ ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ತುಂಬ ಹಣ್ಣಾಗಿರುವಂತಹ ಟೊಮೊಟೊನ ಉಪಯೋಗಿಸಿ ತುಂಬಾ ಚೆನ್ನಾಗಾಗತ್ತೆ. ನೋಡಿ, ತುಂಬ ಸಾಫ್ಟ್ ಆಗಿದೆ. ಹಾಗೆಯೇ ಸುತ್ತಲೂ ಎಣ್ಣೆ ಬಿಡ್ತಾ ಇದೆ. ನೋಡಿ, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನೀಗ 1 ಮೀಡಿಯಂ ಲೋಟದಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 150 ml ನೀರನ್ನು ಸೇರಿಸಿರ್ಬೋದು. ತುಂಬ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ, ಮತ್ತು ಗ್ರೇವಿ ಗಟ್ಟಿಯಾಗಿ ಮಾಡ್ಕೋಬೇಕಾಗತ್ತೆ, ತುಂಬ ಟೈಮ್ ಬೇಕಾಗತ್ತೆ. ನೋಡಿ, ಈ ರೀತಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ಈಗ ನಾನು ತುರಿದಿಟ್ಕೊಂಡಿರುವಂತಹ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕ್ಕೊಂಡ ನಂತರ ನಾವು ಚೆನ್ನಾಗಿ ಒಂದ್ಸರಿ ಎಲ್ಲನೂ ಪನ್ನೀರ್ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು. ನೋಡಿ, ಈ ರೀತಿ ಕೈ ಆಡಿಸ್ಕೊಳ್ಳೋಣ. ನಾನಿಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ಗಣಿಕೆ ಸೊಪ್ಪಿನಿಂದ ಮಾಡಿರುವಂತಹ ಎಗ್ ಬುರ್ಜಿಯನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ರೆಸಿಪಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಬೇಕಾದರೆ ನೋಡ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿಯನ್ನು ಸಣ್ಣದಾಗಿ ಇಟ್ಕೊಂಡು 1-2 ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, 1-2 ನಿಮಿಷ ನಾನಿಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದ್ಸರಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪನ್ನೀರ್ ಗ್ರೇವಿ ಬುರ್ಜಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಸಿಂಪಲಾದ ಹಾಗೆ ಅಷ್ಟೇ ಟೇಸ್ಟಿಯಾದ ಹೆಲ್ದಿಯಾದಂತಹ ಪನ್ನೀರ್ ಗ್ರೇವಿ ಬುರ್ಜಿ ರೆಸಿಪಿಯನ್ನು. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ರೆಸಿಪಿ ಇಷ್ಟ ಆದರೆ, ರೆಸಿಪಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ. ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.